ಅಂಕೆ ಎರಡು ಆರು ಸೊನ್ನೆ ಮತ್ತು ಒಂದನ್ನು ಬಳಸಿ ಸಾಧ್ಯವಿರುವ ಗರಿಷ್ಠ ನಾಲ್ಕು ಅಂಕಿಯ ಸಂಖ್ಯೆಯನ್ನು ಜೋಡಿಸಿ ನೀವು ಈ ವಿಡಿಯೋದಲ್ಲಿ ಏನು ಕಲಿತೀರ ಅಂದರೆ ಇಲ್ಲಿ ನಾಲ್ಕು ಅಂಕಿಗಳನ್ನು ಕೊಟ್ಟಿದ್ದಾರೆ ಅವು ಯಾವ್ಯಾವುದು ಅಂದರೆ ಎರಡು ಆರು ಸೊನ್ನೆ ಮತ್ತು ಒಂದು ಈ ನಾಲ್ಕು ಅಂಕೆಗಳನ್ನು ಬಳಸ್ಕೊಂಡು ಒಂದು ನಾಲ್ಕು ಅಂಕಿಯ ಸಂಖ್ಯೆಯನ್ನು ರಚನೆ ಮಾಡಬೇಕು ಆ ನಾಲ್ಕು ಅಂಕಿ ಸಂಖ್ಯೆ ಅತ್ಯಂತ ಗರಿಷ್ಠವಾಗಿರಬೇಕು ಅಂದರೆ ಈ ಸಂ ಅಂಕೆಗಳನ್ನು ಬಳಸ್ಕೊಂಡು ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು ನಾಲ್ಕು ಅಂಕಿಯ ಸಂಖ್ಯೆ ಆಗಿರೋದ್ರಿಂದ ನಾನು ನಾಲ್ಕು ಸ್ಥಾನಗಳನ್ನು ಬರಿತೀನಿ ಇದು ಬಿಡಿಗಳು ಎರಡನೇದು ಹತ್ತುಗಳು ಇದು ನೂರುಗಳು ನೂರುಗಳು. ಇದು ಸಾವಿರ ಸ್ಥಾನ ಸಾವಿರಗಳು ಈಗ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು ಅಂತಂದ್ರೆ ಅತ್ಯಂತ ದೊಡ್ಡ ಸ್ಥಾನ ಇದರಲ್ಲಿ ಸಾವಿರ ಆಗಿದೆ ಬಿಡಿಗಿಂತ ಹತ್ತುಗಳು ದೊಡ್ಡವು ಹತ್ತುಗಳಿಗಿಂತ ನೂರುಗಳು ದೊಡ್ಡದು ನೂರಕ್ಕಿಂತ ಸಾವಿರ ದೊಡ್ಡದು ಆಗಿರೋದ್ರಿಂದ ಈ ದೊಡ್ಡ ಸ್ಥಾನದಲ್ಲಿ ಇವುಗಳಲ್ಲಿ ದೊಡ್ಡ ಅಂಕೆಯನ್ನು ಬರೀಬೇಕು ಯಾವ್ದು ಇವುಗಳಲ್ಲಿ ದೊಡ್ಡ ಅಂಕೆ ಅಂಕೆಯಾಗಾದ್ರೆ ಆರು ಅತ್ಯಂತ ದೊಡ್ಡ ಅಂಕೆ ನಾನು ಇಲ್ಲಿ ಆರು ಬರಿತೀನಿ ಆರು ಸಾವಿರ ಆಗುತ್ತೆ ಆರನ್ನು ಬಿಟ್ರೆ ಬೇರೆ ಯಾವುದಾದ್ರೂ ಬರೀಬೋದಾ ಸ್ವಲ್ಪ ಯೋಚನೆ ಮಾಡಿ ಎರಡನ್ನು ಬರೆದ್ರೆ ಎರಡು ಸಾವಿರ ಆಗುತ್ತೆ ಸೊನ್ನೆ ಬರೆದ್ರೆ ಯಾವುದೇ ಸಾವಿರ ಇಲ್ಲಿರಲ್ಲ ಒಂದು ಬರೆದ್ರೆ ಒಂದು ಸಾವಿರ ಆಗುತ್ತೆ ಇದರ ನಂತರದ ಸ್ಥಾನ ನೂರರ ಸ್ಥಾನ ಇಲ್ಲಿ ಯಾವ ಸಂಖ್ಯೆಯನ್ನು ಬರೀಬೇಕು ಇಲ್ಲಿ ನೋಡಿ ಆರನ್ನು ಬಿಟ್ಟರೆ ಅತ್ಯಂತ ಇದರಲ್ಲಿ ಯಾವುದಿದೆ ಎರಡಿದೆ ಎರಡು ನೂರರ ಸ್ಥಾನದಲ್ಲಿ ಬರಿತೀನಿ ಎರಡು ಇಲ್ಲಿ ಸೊನ್ನೆ ಮತ್ತು ಒಂದಕ್ಕಿಂತ ಎರಡು ದೊಡ್ಡದು ಆದ್ದರಿಂದ ಎರಡನ್ನು ಬರೆದಿದ್ದೀನಿ ಈಗ ಹತ್ತರ ಸ್ಥಾನದಲ್ಲಿ ನಾನು ಒಂದನ್ನು ಬರಿತೀನಿ ಕಡೆಯ ಸ್ಥಾನದಲ್ಲಿ ಉಳಿದಿರುವಂತ ಸೊನ್ನೆಯನ್ನ ಬರಿತೀನಿ ಸೊನ್ನೆ ಆರು ಸಾವಿರದ ಎರಡು ನೂರು ಹತ್ತು ಈ ನಾಲ್ಕು ಅಂಕೆಗಳನ್ನು ಬಳಸ್ಕೊಂಡು ಅತ್ಯಂತ ದೊಡ್ಡ ಸಂಖ್ಯೆಯನ್ನಾಗಿ ನಾವು ಬರೆದಿದ್ದೀವಿ ಈಗ ಇದೇ ಅಂಕೆಗಳನ್ನು ಬಳಸ್ಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ನಾವು ಬರಿಬೇಕು ಅಂತಂದರೆ ಏರಿಕೆ ಕ್ರಮದಲ್ಲಿ ಬರೆದ್ರೆ ಚಿಕ್ಕ ಸಂಖ್ಯೆ ಬರುತ್ತೆ ಯಾವ ಥರ ಇಲ್ಲಿ ಸೊನ್ನೆ ಇದೆ ಮೊದಲು ಸೊನ್ನೆ ಬರಿತೀನಿ ಸೊನ್ನೆ ಆಮೇಲೆ ಒಂದಿದೆ ಒಂದು ಆಮೇಲೆ ಎರಡಿದೆ ಎರಡು ತದನಂತರ ಆರಿದೆ ಇದೆ ಆರು ಬರಿತೀನಿ ನೂರ ಇಪ್ಪತ್ತಾರು ಆರು ಸಾವಿರದ ಇನ್ನೂರ ಹತ್ತು ಗರಿಷ್ಠ ಸಂಖ್ಯೆ ಆದರೆ ನೂರ ಇಪ್ಪತ್ತಾರು ಕನಿಷ್ಠ ಸಂಖ್ಯೆ ಆಗಿದೆ ಈ ಥರ ಇನ್ನೂ ಅನೇಕ ಅಂಕೆಗಳನ್ನು ಕೊಟ್ಟಾಗ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ರಚನೆ ಮಾಡ್ತಿರಲ್ವಾ